ನಮಸ್ಕಾರ. ಮುಖ್ಯಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರಿ, ಇವತ್ತು ನಾವು ಆಯ್ದುಕೊಂಡಂತಹ ಹನುಮಂತ ದೇವರು ಧಾರವಾಡದಲ್ಲಿಯೇ ಇರುವಂತಹ ಬಹಳ ಪುರಾತನವಾದಂಥ ಒಬ್ಬ ಹನುಮಂತ ದೇವರು. ಇವರು ಇಲ್ಲಿ ನೆಲೆ ನಿಂತು ಸುಮಾರು 600 ವರ್ಷಕ್ಕೂ ಹೆಚ್ಚಾಯಿತು. ಅಂದರೆ ಧಾರವಾಡದೊಳಗೆ ಹೊಸ ಯಲ್ಲಾಪುರದ ಅಂಚಿಗೆ ಹೋದಾಗ ಕೋಳಿಕೆರೆ ಅಂತ ಬರ್ತದೆ, ಅಲ್ಲಿ ಒಬ್ಬ ಹನುಮಂತ ದೇವರಿದ್ದಾರೆ. ಅವ್ರ ಹೆಸರು ರಾಯರ ಹನುಮಂತ ದೇವರು ಅಂತ ಕರೀತಾರೆ. ರಾಯರ ಹನುಮಂತ ದೇವರು ಅಂದರೆ ಏನಪ್ಪ, ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ದೇನು ಅಂತ ಅನ್ನಿಸ್ತದೆ. ಹಂಗಲ್ಲ, ಅಲ್ಲಿನ ಹಿರಿಯರು ಹೇಳೋ ಪ್ರಕಾರ ಅವರಿಗೆ ರಾಯರ ಹನುಮಂತ ದೇವರು ಅಂತ ಯಾಕೆ ಅಂತಾರೆ ಅಂದರೆ, ಮಂತ್ರಾಲಯಕ್ಕೆ ಹೋಗೋ ಪಾದಯಾತ್ರಿಗಳು ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ದಿವಸ ಇದ್ದು ಮರು ದಿವಸ ತಮ್ಮ ಪ್ರಯಾಣವನ್ನು ಮಾಡ್ತಿದ್ದರು. ಹೀಗಾಗಿ ರಾಯರ ಹನುಮಂತ ದೇವರು ಅಂತ ಕರೀತಾರೆ. 1500ನೇ ಶತಮಾನದೊಳಗೆ ವ್ಯಾಸರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು, ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. 4 ಅಡಿ ಎತ್ತರದ ಕಪ್ಪು ಕಲ್ಲಿನ ಮೂರ್ತಿ, ಅಭಯಹಸ್ತ, ಸೌಗಂಧಿಕ ಪುಷ್ಪ. ಈ ಪ್ರತಿಮೆಯನ್ನು ನೋಡಿದರೆ ಹನುಮ ಮತ್ತು ಭೀಮ ಎರಡೂ ಅವತಾರಗಳು ನಮಗೆ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತವೆ. 4 ಅಡಿ ಎತ್ತರದ ಮೂರ್ತಿಯನ್ನು ನೋಡಿದಾಗಲೇ ಸಾಕಷ್ಟು ಪುರಾತನವಾದದ್ದು ಅನ್ನಿಸ್ತದೆ. ಮತ್ತು ಇನ್ನೊಂದು ಇಲ್ಲಿನ ವಿಶೇಷತೆ, ಈ ದೇವಸ್ಥಾನದ ವಿಶೇಷತೆ ಅಂತಂದರೆ ಚಕ್ರಾಬ್ಜ ಮಂಡಲ ಅಲ್ಲಿದೆ. ಅಂದರೆ ಚಕ್ರಾಬ್ಜ ಮಂಡಲ ಅಂದರೆ ದೇವರನ್ನು ಪೂಜೆ ಮಾಡಬೇಕಾದ್ರೆ ಅದರ ಮೇಲಿಟ್ಟು ಪೂಜೆ ಮಾಡುವ ಒಂದು ಆ ಒಂದು ವ್ಯವಸ್ಥೆ ಅದು. ಅಂಥ ಚಕ್ರಾಬ್ಜ ಮಂಡಲ ಅಲ್ಲಿದ ಅಂತ ಬಹಳ ವಿಶೇಷವಾದಂಥ ಜಾಗೃತ ದೇವರು. ಹಳೆ ಧಾರವಾಡಿಗರಿಗಂತೂ ಗೊತ್ತಿದ್ದದ್ದು ತಪ್ಪದೇ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆ ಹನುಮಂತ ದೇವರಿಗಿದ್ದಾರೆ. ಎಲ್ಲರಿಗೂ ಅವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ವಿಶೇಷತೆ ಏನಪ್ಪ ಇನ್ನೊಂದು ಅಂದರೆ, ಉತ್ತರಾದಿ ಮಠದ ಪರಂಪರೆಯ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಬಂದಾಗ ವ್ಯಾಸ ತೀರ್ಥ ಅಂಥೇಳಿ ಒಂದು ಪಕ್ಕದ ಹೊಂಡಕ್ಕೆ ಒಂದು ನಾಮಕರಣವನ್ನು ಮಾಡಿದರು. ಇಲ್ಲಿಗೂ ಅದ ಅವರು ಇಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಆಮೇಲೆ ಈಗಿನ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ಈ ಒಂದು ದೇವಸ್ಥಾನದೊಳಗೆ ವಿಶೇಷ ಅಂದರೆ ರಾಮನವಮಿಯಲ್ಲಿ 7 ದಿನಗಳ ಉತ್ಸವವನ್ನು ಮಾಡ್ತಾರಂತೆ. ಆಮೇಲೆ ಕಾರ್ತಿಕ ಮಾಸದೊಳಗೆ ಕಾರ್ತಿಕವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆಮೇಲೆ ಹನುಮದ್ ವ್ರತ, ಅದನ್ನು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಸಾಕಷ್ಟು ಪುರಾತನವಾದಂತಹ, ಸಾಕಷ್ಟು ಜಾಗೃತವಾದಂತಹ ಈ ಹನುಮಂತ ದೇವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ನಾವೆಲ್ಲರೂ ಅವರ ದರ್ಶನವನ್ನು ಪಡೆದು ಪುನೀತರಾಗೋಣ, ಭಾಗ್ಯವಂತರಾಗೋಣ, ಅವರ ಆಶೀರ್ವಾದ ಪಡೆಯೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.